ಹಲೋ, ಹಾಯ್, ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ. ಹಾಗೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ಟಾಪಿಕ್ ಏನಪ್ಪಾ ಅಂತಂದ್ರೆ, ಥಂಬ್ನೇಲ್ ಅಲ್ಲೇ ನಿಮ್ಗೆ ನೋಡಿರ್ತೀರ. ಸೊ 5 ತರ ಬಿಸ್ನೆಸ್ ಅಂತಂದ್ರೆ ಬಿಸ್ನೆಸ್ ಜೊತೆಗೆ ಕೆಲಸ. ಸೊ ಯಾವುದೇ ಈ ಖಾಸಗಿ ಕಂಪ್ನಿಗಳು ಏನಿದಾವಲ್ಲ, ಆ ಕಂಪ್ನಿಗಳು ಏನಂತ ನಮ್ಮನ್ನ ತಗೊಂತಾರೆ ಅಂದ್ರೆ ಪಾರ್ಟ್ನರ್ ಅಂತ ತಗೊಂತಾರೆ. ಓಕೆನಾ? ಅದರಲ್ಲಿ ಬಿಸ್ನೆಸ್ ಕೂಡ ಆಗಿರುತ್ತೆ, ಹಾಗೆ ಕೆಲಸ ಕೂಡ ಆಗಿರುತ್ತೆ ಸ್ನೇಹಿತರೆ. ಸೊ 2 ತರ ಬಿಸ್ನೆಸ್ ಹೇಳ್ಕೊಡ್ತೀನಿ, ಹಾಗೆ ಮಿಕ್ಕಿದೆಲ್ಲ ಬಂದ್ಬಿಟ್ಟು ನಿಮ್ಗೆ ನಾರ್ಮಲ್ ಆಗಿ ಈ ಏನ್ ಡೆಲಿವರಿ ಆತರ ಜಾಬ್ ಏನಿದೆ ಅದನ್ನ ಜಾಬ್ ಅಂತಾನು ಹೇಳ್ಬೋದು. ಸೊ ಒಂದ್ ಲೆಕ್ಕದಲ್ಲಿ ಸೆಲ್ಫ್ ವರ್ಕ್ ಅಂತಾನು ಹೇಳ್ಬೋದು, ಅಂದ್ರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ತರ ಕೂಡ. ಓಕೆನಾ? ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಹಾಗೆ ಮೊದಲನೇದಾಗಿ ಹೇಳೋದಾದ್ರೆ, ನನ್ನ ಫೇವ್ರೇಟ್ ನಾನ್ ಮಾಡ್ತಿರುವಂತದ್ದು ಅದು ಯಾವ್ದಪ್ಪ ಅಂತಂದ್ರೆ ಆಟೋ ಬಿಸ್ನೆಸ್. ಆಟೋ ರಿಕ್ಷಾನ ಓಡಿಸೋದು ಅದು ಬಂದ್ಬಿಟ್ಟು ಅದು ಒಂದು ಬಿಸ್ನೆಸ್. ಬಟ್ ಏನಂತಂದ್ರೆ, ನಾವು ಓಲಾ ಊಬರ್ ಈ ತರ ಬೇರೆ ಬೇರೆ ಕಂಪ್ನಿಗಳಿಗೆ ಅಟ್ಯಾಚ್ ಮಾಡಿದಾಗ ಪಾರ್ಟ್ನರ್ ಅಂತ ತಗೊಂತಾರೆ. ಓಕೆನಾ? ಸೊ ಅದ್ರಲ್ಲಿ ಬಂದು ಯಾವ ತರ ಆಟೋದಲ್ಲಿ ಹೆಂಗೆ ಅಂತಂದ್ರೆ, 2 ರೀತಿಯಲ್ಲಿ ನಮ್ಗೆ ಬೆನಿಫಿಟ್ ಇದೆ. ಒಂದು ಬಂದು ಫುಲ್ ಟೈಮ್ ಮಾಡ್ಬೋದು, ಇನ್ನೊಂದು ಪಾರ್ಟ್ ಟೈಮ್ ಕೂಡ ಮಾಡ್ಬೋದು. ಪಾರ್ಟ್ ಟೈಮ್ ಅಲ್ಲಿ ಕೂಡ ನಿಮ್ಗೆ ಒಂದು ಲಿಮಿಟೆಡ್ ಅಮೌಂಟ್, ಬಟ್ ಏನಂತಂದ್ರೆ ಒಂದು 10 ರಿಂದ 15 ಸಾವಿರ ರೂಪಾಯಿ ನಿಮ್ಮ ಎಲ್ಲ ಎಕ್ಸ್ಪೆನ್ಸ್ ಕಳೆದು ದುಡಿಬಹುದು ಆಟೋದಲ್ಲಿ. ಅದೇ ಫುಲ್ ಟೈಮ್ಗೆ ಹೋಗೋದಾದ್ರೆ ಸ್ನೇಹಿತರೆ, ಮಿನಿಮಮ್ ಅಂದ್ರು 30 ರಿಂದ 35 ಸಾವಿರ ರೂಪಾಯಿ ವರೆಗೂ ದುಡಿಬಹುದು. ಬಟ್ ಏನಂದ್ರೆ ಕಷ್ಟ ಇದೆ. ಸೊ ಸ್ವಲ್ಪ ಕಷ್ಟ ಪಡ್ಲೇಬೇಕು, ಯಾಕಂದ್ರೆ ಬಿಸ್ನೆಸ್ ಅಂದ್ಮೇಲೆ ಕಷ್ಟ. ಇನ್ನ ಏನ್ ನಾರ್ಮಲ್ ಆಗಿ ಹೇಳ್ಬೇಕು ಅಂತಂದ್ರೆ, ನಾವು ಇನ್ನೊಬ್ರ ಹತ್ರ ಕೆಲಸ ಮಾಡ್ತೀವಿ ಅಂತಂದ್ರೆ 8 ಅವರು ನಾರ್ಮಲ್ ಆಗಿ ಕೆಲಸ ಮಾಡ್ತಾರೆ, 8 ಅವರು 10 ಅವರು ಏನಿದೆ ಅದಾದ್ಮೇಲೆ ನಮ್ಮ ಕೆಲಸ ಮುಗಿಸ್ಕೊಂಡು ನಾವು ಹೋಯ್ತೀವಿ ಅಲ್ವಾ, ಅಲ್ಲಿಗೆ ನಮ್ ಮುಗೀತು, ತಿಂಗ್ಳಿಗೊಂದು ಸಂಬಳ ಕೊಡ್ತಾರೆ. ಬಟ್ ಏನಂತಂದ್ರೆ ಬಿಸ್ನೆಸ್ ಅಲ್ಲಿ ಹಾಗಲ್ಲ. ನಾರ್ಮಲ್ ಆಗಿ ಆಟೋ ಬಿಸ್ನೆಸ್ ಹೆಂಗೆ, ಆಟೋ ಬಿಸ್ನೆಸ್ ಅಂತಲ್ಲ, ಪ್ರತಿಯೊಂದು ಬಿಸ್ನೆಸ್ ಅಲ್ಲಿ ನಾವ್ ಎಷ್ಟು ಎಫರ್ಟ್ ಹಾಕ್ತಿವಿ ಅಂದ್ರೆ ಎಷ್ಟು ನಾವ್ ಅದ್ರಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಸೊ ಅಷ್ಟೇ ನಮ್ಗೆ ಇನ್ಕಮ್ ಕೂಡ ಇರುತ್ತೆ. ಸೊ ಕೆಲ್ಸದಲ್ಲಿ ಲಿಮಿಟೆಡ್ ಇನ್ಕಮ್ ಅದಷ್ಟೇ ಇರುತ್ತೆ, ಬಿಸ್ನೆಸ್ ಅಲ್ಲಿ ಹಂಗಲ್ಲ. ಸೊ ಜಾಸ್ತಿ ಇನ್ಕಮ್ ಕೂಡ ಬರುತ್ತೆ. ಸೊ ನಾವ್ ಎಷ್ಟು ಮಾಡ್ತೀವಿ ಅಷ್ಟು. ನಮ್ ಸ್ವಂತ ಬಿಸ್ನೆಸ್ ಮಾಡ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಯಾವುದೇ ತರ ಟೈಮ್ ಲಿಮಿಟ್ ಇಲ್ಲ ಸ್ನೇಹಿತರೆ. ಸೊ ನಾರ್ಮಲ್ ಆಗಿ ಬಂದು ಮಾಡೋದಾದ್ರೆ ಮಿನಿಮಮ್ ಅಂದ್ರು 15 ರಿಂದ 16 ಅವರ್ ಕೂಡ ನಾವು ಬಿಸ್ನೆಸ್ ಮಾಡ್ತೀವಿ. ಸೊ ಇದು ಬಂದು ಆಟೋ ಬಿಸ್ನೆಸ್ ಅಲ್ಲಿ ಕೂಡ ನಾವು ಬೆನಿಫಿಟ್ ಮಾಡ್ಬೋದು. ಅಂತಂದ್ರೆ ಆಟೋ ಒಂದೇ ಸೇರ್ಕೊಳಲ್ಲ, ಅದ್ರಲ್ಲಿ ಇನ್ಕ್ಲೂಡಿಂಗ್ ಕ್ಯಾಬು, ಹಾಗೆ ಯಾವ್ದು ಅಂದ್ರೆ ಆಟೋ ರಿಕ್ಷಾ ಕ್ಯಾಬು, ಮತ್ತೆ ಯಾವ್ದಾದ್ರು ನಾವು ತಿಂಡಿ ತಿನಿಸುಗಳು ಮಾಡ್ತೀವಲ್ವಾ, ಸೊ ನೀವು ನೋಡ್ಬೋದು ಸಾಯಂಕಾಲ ಹೊತ್ತೆಲ್ಲ ಸ್ಟ್ರೀಟ್ ಫುಡ್ ಅವೆಲ್ಲ ಅದೆಲ್ಲ ಬಿಸ್ನೆಸ್ ಗೆ ಸೇರುತ್ತೆ. ಓಕೆನಾ? ಸೊ ಈ ವ್ಯಾಪಾರಕ್ಕೆ ಸೇರುವಂತದ್ದು. ಸೊ ಇದೊಂದು ಬಂದು ಕ್ಯಾಟಗರಿ. ಬಟ್ ಏನಂತಂದ್ರೆ ಆಟೋ ಓಡಿಸ್ತೀನಿ, ಕ್ಯಾಬ್ ಓಡಿಸ್ತೀನಿ, ಪಾರ್ಟ್ ಟೈಮಲ್ಲಿ ಕ್ಯಾಬ್ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಆಟೋನ ಈಸಿ ಇದೆ. ಓಕೆನಾ? ಸೊ ಮೇಂಟೆನೆನ್ಸ್ ಕೂಡ ಈಸಿ ಇದೆ, ಹಾಗೆ ಕೈಗೆಟುಕುವಂತ ಇನ್ವೆಸ್ಟ್ಮೆಂಟ್ ಅಲ್ಲಿ ಕೂಡ ಮಾಡ್ಬೋದು. ಸೊ ಮಿನಿಮಮ್ ಆಟೋಗೆ ಎಷ್ಟಪ್ಪ ಬಿಸ್ನೆಸ್ಗೆ ಆಟೋ ಹಾಕ್ತೀನಿ ಅಂತಂದ್ರೆ ಎಷ್ಟು ಬೇಕು ಅಂತಂದ್ರೆ, ಮಿನಿಮಮ್ ಹೊಸ ಗಾಡಿ ತಗೊಂತೀನಿ ಅಂತಂದ್ರೆ DL ಪರ್ಮಿಟ್ಗೆ ನಿಮ್ಗೆ 2.90 ರಿಂದ 3 ಲಕ್ಷ ಒಳಗೆ ಸಿಗುತ್ತೆ. ಹಾಗೆ ಟ್ರಾನ್ಸ್ಫರ್ ಪರ್ಮಿಟ್ ಅಲ್ಲಿ ಹೋದ್ರೆ ಹೊಸ ಗಾಡಿಗೆ ಹೇಳ್ತಿರೋದು 3,30,000 ವರೆಗೂ ಹೋಗುತ್ತೆ ಸ್ನೇಹಿತರೆ. ಓಕೆನಾ? ಅದ್ರ ಮೇಲೆ ಅಡಿಷನಲ್ ಒಂದು 5-10 ಸಾವಿರ ರೂಪಾಯಿ ಎಕ್ಸ್ಟ್ರಾ ಖರ್ಚು ಇರುತ್ತೆ, ಅದು ನಿಮಗ್ ಬಿಟ್ಟಿದ್ದು. ಅಂದ್ರೆ ಅದು ಮಾಮೂಲಿ ಟಾಪ್ ಹೊಡ್ಸೋದು, ಅವು ಇರ್ತವೆ, ಒಬ್ಬೊಬ್ರು ತುಂಬಾ ಗಾಡಿನ ಮಾಡಿಫೈ ಮಾಡ್ತಾರೆ, ಸೊ ಅದೆಲ್ಲ ಮಾಡಿಸಿದ್ರೆ ಎಕ್ಸ್ಟ್ರಾ ಆಗುತ್ತೆ. ಬಟ್ ಇಲ್ಲ ಅಂತಂದ್ರೆ ನಾರ್ಮಲ್ ಆಗಿ ಏನಿದೆ, ನಾರ್ಮಲ್ ಒಂದು ರೂಫ್ ಟಾಪ್ ಹೊಡ್ಸ್ಕೊಂತೀನಿ ಅಂತಂದ್ರೆ ಅದು ಒಂದು 5 ರಿಂದ 10 ಸಾವಿರ ರೂಪಾಯಿ ಒಳಗಡೆ ಮಿನಿಮಮ್ ಆಗೋಗುತ್ತೆ. ಓಕೆನಾ? ಸೊ ಮತ್ತೆ ಆಟೋ ಚಲಾಯಿಸ್ಬೇಕಂತಂದ್ರೆ DL ಬೇಕು, 4-wheeler DL ಇದ್ರು ಸಾಕು. ಹಾಗೆ ಆಟೋ ನಾವು DL ಪರ್ಮಿಟ್ ಅಲ್ಲಿ ತೆಗಿತೀವಿ ಅಂತಂದ್ರೆ ಆಟೋ DL ಇರಬೇಕಾಗುತ್ತೆ. ಸೊ ಇದು ಒಂದು ಬಿಸ್ನೆಸ್. ಸೊ 2ನೇ ಬಿಸ್ನೆಸ್ ಹೋಗೋದಾದ್ರೆ ಸ್ನೇಹಿತರೆ, ನಾರ್ಮಲ್ ಆಗಿ ನೀವು ನೋಡ್ಬೋದು ಆನ್ಲೈನ್ ಬಿಸ್ನೆಸ್. ಆನ್ಲೈನ್ ಬಿಸ್ನೆಸ್ ಅಲ್ಲಿ ಬಂದ್ಬಿಟ್ಟು ತುಂಬಾನೇ ಕ್ಯಾಟಗರಿ ಇದೆ. ಓಕೆನಾ? ಸೊ ಇದು ಆನ್ಲೈನ್ ಬಿಸ್ನೆಸ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ನೋಡಿ ಹೇಳ್ತಿರುವಂತದ್ದಲ್ಲ. ಓಕೆನಾ? ಸ್ವಂತವಾಗಿ ನಾನು ಮಾಡಿದ್ದೀನಿ, ಹಾಗೆ ಆ ಎಕ್ಸ್ಪೀರಿಯನ್ಸ್ ಕೂಡ ತಗೊಂಡಿದ್ದೀನಿ. ಯಾವ್ದೇ ನನ್ನ ಬಿಸ್ನೆಸ್ ಏನ್ ನಿಮ್ಮ ಹತ್ರ ಹೇಳ್ತಾ ಇದೀನಲ್ಲ, ಒಂದು ಬಿಸ್ನೆಸ್ ಬಿಟ್ಟು ಮಿಕ್ಕಿದ್ರಲ್ಲೇ ಎಲ್ಲ ನನ್ನ ಆಲ್ಮೋಸ್ಟ್ ಎಕ್ಸ್ಪೀರಿಯನ್ಸ್ ಇದೆ. ಓಕೆನಾ? ಅದೆಲ್ಲ ನಾನು ಮಾಡಿದ್ದೀನಿ ಸ್ನೇಹಿತರೆ, ಈ 5 ತರದ ಕ್ಯಾಟಗರಿ ಬಿಸ್ನೆಸ್. ಸೊ ಅದು ಬಂದು ಪ್ರತಿಯೊಂದು ಕೆಲಸ ನಾನು ಮಾಡಿದ್ದೀನಿ. ಎಕ್ಸಾಂಪಲ್, ಒಂದು ಬಿಸ್ನೆಸ್ ನ ಬಿಟ್ಟು ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಮಾಡಿದ್ದೀನಿ ಸ್ನೇಹಿತರೆ. ಓಕೆ? ಸೊ ಆ ಎಕ್ಸ್ಪೀರಿಯನ್ಸ್ ನ ನಿಮ್ಮೊಂದಿಗೆ ಹಂಚ್ಕೊಂತ ಇದ್ದೀನಿ. ಓಕೆ? ಮೊದಲನೇದಾಗಿ ಹೇಳೋದಾದ್ರೆ ಸ್ವಿಗ್ಗಿ ಜೊಮ್ಯಾಟೊ ಇದೆಲ್ಲ, ಸೊ ಯಾವ್ದೇ ತರ ಪ್ರಮೋಷನ್ ಅಲ್ಲ ಸ್ನೇಹಿತರೆ ಈ ವಿಡಿಯೋ, ಅಥವಾ ಯಾವ್ದಾದ್ರು ರೆಕಮೆಂಡೇಶನ್ ಇಲ್ಲ. ಸೊ ನೀವು ಮಾಡ್ಬೋದು, ಇದೆಲ್ಲ ನಡೀತಾ ಇದೆ ಅನ್ನೋದನ್ನ ನಿಮ್ಮೊಂದಿಗೆ ಹಂಚ್ಕೊಂತ ಇರೋದು. ಓಕೆನಾ? ಹಾಗೆ ಸ್ವಿಗ್ಗಿ ಜೊಮ್ಯಾಟೊ ಜೊತೆಗೆ ಇನ್ನು 10 ಹಲವಾರು ಇದಾವೆ,
ಅಂತಂದ್ರೆ ಶೇಡ್ ಎಫೆಕ್ಟ್ಸ್ ಅಂತ ಇದೆ, ಮತ್ತೆ ಅದ್ರ ಜೊತೆಗೆ ನೀವು ಅಂದ್ರೆ ಸ್ಟೋರ್ ಅಲ್ಲಿ ಡೊಮಿನೋಸ್ ಅಂದ್ರೆ ಪಿಜ್ಜಾ ಹಟ್ ಇನ್ನು ಕೆಲವೊಂದು ಸ್ಟೋರ್ ಗಳಲ್ಲೆಲ್ಲ ಅಲ್ಲಿ ಎಕ್ಸ್ಟ್ರಾ ನಾವು ಡೆಲಿವರಿ ಮಾಡಿದ್ರೆ ಡೆಲಿವರಿ ಕೂಡ ಸಿಗುತ್ತೆ. ಇದು ಆನ್ಲೈನ್ ಅಲ್ದಿರ ಡೈರೆಕ್ಟ್ ಆಗಿ ಸ್ಟೋರ್ ಮುಖಾಂತರವಾಗಿ ಕೂಡ ನಾವು ಕೆಲ್ಸಕ್ಕೆ ಸೇರ್ಕೋಬಹುದು. ಓಕೆನಾ? ಸೊ ಇದು ನಾವು ಆನ್ಲೈನ್ ಅಲ್ಲಿ ಏನ್ ಸೇರ್ಕೊಂತೀವಲ್ಲ ಅದನ್ನ ಪಾರ್ಟ್ನರ್ ಅಂತ ಕರೀತಾರೆ. ಓಕೆನಾ? ಅದು ಒಂಥರ ಕೆಲ್ಸಾನೆ, ಬಟ್ ಏನಂದ್ರೆ ಪಾರ್ಟ್ನರ್ ಅಂತ ಕರೀತಾರೆ ಸ್ನೇಹಿತರೆ. ಮತ್ತೆ ಈ ಸ್ಟೋರ್ ಅಲ್ಲಿ ಡೈರೆಕ್ಟ್ ಆಗಿ ಹೋಯ್ತು ಅಂದ್ರೆ ಅಲ್ಲಿ ಜಾಬ್ ಆಗಿ ಸೇರ್ಕೊಂತೀವಿ, ಎಂಪ್ಲಾಯ್ಮೆಂಟ್ ಆಗಿ ಸೇರ್ಕೊಂತೀವಿ, ಎಂಪ್ಲಾಯ್ ಆಗಿ. ಓಕೆನಾ? ಸೊ ಇದು ಇಷ್ಟಿದೆ. ಸೇಮ್ ಆನ್ಲೈನ್ ಡೆಲಿವರಿ ಮೇಲೆ ಸುಮಾರು ಇದಾವೆ. ಅಂದಂಗೆ ಒಂದು ಅಮೆಝಾನ್ ಅಂತ ಇದೆ. ಸೊ ನೀವು ಡೆಲಿವರಿ ನೋಡ್ಬೋದಲ್ಲ, ಅಮೆಝಾನ್ ಪ್ಯಾಕೆಟ್ ಇವು ಇದೆ ಆನ್ಲೈನ್ ಅಲ್ಲಿ ಬರ್ತಾವಲ್ಲ ಅದು, ಅದ್ರ ಜೊತೆಗೆ ಫ್ಲಿಪ್ಕಾರ್ಟ್ ಕೂಡ ಇದೆ. ಸೊ ಇದೆರಡು ಬಂದು ಪಾರ್ಟ್ ಟೈಮ್ ಅಲ್ಲಿ ಕೂಡ ಮಾಡ್ಬೋದು. ನಾರ್ಮಲಿ ಬೆಂಗಳೂರಲ್ಲಿ ನೋಡ್ದಂಗೆ ನಾನು ಲೇಡೀಸ್ ಮಾಡ್ತಾ ಇದಾರೆ, ಅಂದ್ರೆ ಲೇಡೀಸ್ ಕೂಡ ಇದರಲ್ಲಿ ಡ್ಯೂಟಿಗಳು ಮಾಡ್ತಾ ಇದಾರೆ, ಆನ್ಲೈನ್ ಡೆಲಿವರಿ ಕೂಡ ಮಾಡ್ತಾ ಇದಾರೆ. ಸೊ ಇದು ಸ್ವಿಗ್ಗಿ, ಜೊಮ್ಯಾಟೊ ಮತ್ತೆ ಜೊತೆಗೆ ಫ್ಲಿಪ್ಕಾರ್ಟ್, ಅಮೆಝಾನ್ ಏನಿದೆ ಅದರಲ್ಲೂ ಕೂಡ ಡೆಲಿವರಿ ಲೇಡೀಸ್ ಇನ್ಕ್ಲೂಡಿಂಗ್ ಮಾಡ್ತಾ ಇದಾರೆ ಸ್ನೇಹಿತರೆ. ಓಕೆನಾ? ಇದು ಎರಡನೇ ಬಿಸ್ನೆಸ್. ಮೂರನೇ ಬಿಸ್ನೆಸ್ ಬಂದ್ಬಿಟ್ಟು ಸ್ನೇಹಿತರೆ ಆನ್ಲೈನ್ ಅಲ್ಲೇನೆ, ಅಂದ್ರೆ ಬೈಕ್ ನಾನು ಹೇಳ್ತಾ ಇರೋದು ಬೈಕ್ ಆಗ್ಲಿ, ನಿಮ್ಮ ಹತ್ರ ಸಪೋಸ್ ತ್ರೀ ವೀಲರ್ ಎಕ್ಸಾಂಪಲ್ ಈ ಗೂಡ್ಸ್ ಆಟೋಗಳು ಪಿಕಪ್ ಅಂತೀವಲ್ಲ ಅಂತದ್ದು, ಅವೆಲ್ಲ ಟಾಟಾ ಎಸಿ ಈ ತರ ಎಲ್ಲ ಇದ್ರೆ ನೀವು ಬಂದ್ಬಿಟ್ಟು ಪೋರ್ಟರು ಮತ್ತೆ ಜೊತೆಗೇನೆ ಕೆಲವೊಂದು ಈ ಡೆಲಿವರಿ ಕೂಡ ಅಂದ್ರೆ ಅಮೆಝಾನು ಫ್ಲಿಪ್ಕಾರ್ಟ್ ಏನಿದೆಲ್ಲ ಅದು ದೊಡ್ಡ ದೊಡ್ಡ ಐಟಮ್ ಇರ್ತಾವಲ್ಲ ಲೈಕ್ ಫ್ರಿಡ್ಜ್ ಮತ್ತೆ ಜೊತೆಗೆ ಈ ವಾಷಿಂಗ್ ಮಿಷಿನ್ ಆ ತರದ್ ಕೂಡ ಮಾಡ್ಕೋಬಹುದು. ಸೊ ನಿಮ್ಮ ಹತ್ರ ಟೂ ವೀಲರ್ ಇದ್ರು ಮಾಡ್ಬೋದು, ಅಮೆಝಾನು ಪೋರ್ಟರು ಇದ್ರ ಜೊತೆಗೆ ಅಂದ್ರೆ ಕೊರಿಯರ್ ಸರ್ವಿಸ್ ತರೋದು ಜೊತೆಗೆ ನಿಮ್ಮ ಹತ್ರ ದೊಡ್ಡ ವೆಹಿಕಲ್ ಇತ್ತು ಅಂತಂದ್ರೆ. ಸೊ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ, ಆದ್ರೂ ಗೊತ್ತಿಲ್ದವ್ರಿಗೆ ತಿಳುವಳಿಕೋಸ್ಕರ ಹೇಳ್ತಾ ಇದ್ದೀನಿ. ಓಕೆ? ಸೊ ಅವ್ರು ಕೂಡ ಇದರಲ್ಲಿ ಅಟ್ಯಾಚ್ ಮಾಡ್ಕೊಂಡು ಗಾಡಿನ ಮಾಡ್ಕೋಬಹುದು. ಸೊ ಇದೇನೇ ಮಾಡೋದಾದ್ರು ಟೂ ವೀಲರ್ಗೂ ಲೈಸೆನ್ಸ್ ಬೇಕಾಗುತ್ತೆ. ಸೊ ನೀವು ದೊಡ್ಡದಾಗಿ ಏನಾದ್ರು ಅಂದ್ರೆ ತ್ರೀ ವೀಲರ್ ಗೂಡ್ಸ್ ವೆಹಿಕಲ್ ಇದ್ರು ಅದಕ್ಕೂ ಲೈಸೆನ್ಸ್ ಬೇಕಾಗುತ್ತೆ. ಹಾಗೆ ಟಾಟಾ ಎಸಿ ಈ ತರ ಏನಾದ್ರು ನಿಮ್ಮ ಹತ್ರ ಪಿಕಪ್ ಗಾಡಿ ಇರ್ತಾವಲ್ಲ ಗೂಡ್ಸ್ ವೆಹಿಕಲ್ದು ಫೋರ್ ವೀಲರ್ ಅದಕ್ಕೂ ಲೈಸೆನ್ಸ್ ಬೇಕಾಗುತ್ತೆ. ಸೊ ಇದು ಕಂಪಲ್ಸರಿ. ಸೊ ನಾರ್ಮಲ್ ಆಗಿ ಟೂ ವೀಲರ್ ಎಲ್ಲರ ಹತ್ರ ಇರುತ್ತೆ, ಟೂ ವೀಲರ್ ಮುಖಾಂತರವಾಗಿ ಕೂಡ ಈ ಕೆಲಸನ ಮಾಡ್ಕೋಬಹುದು. ಸೊ ಇನ್ಕಮ್ ಎಷ್ಟು ಮಾಡ್ಬೋದು ಅಂತ ಈ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಸ್ವಿಗ್ಗಿ, ಜೊಮ್ಯಾಟೊ, ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲ. ಓಕೆನಾ? ಸೊ ಇದು ಮಂತ್ಲಿ ಬೇಸಿಸ್ ಅಲ್ಲೂ ಸಿಗ್ತವೆ, ಪ್ಯಾಕೇಜ್ ಬೇಸಿಸ್ ಅಲ್ಲೂ ಸಿಗ್ತವೆ. ಅಂದ್ರೆ ಸ್ವಿಗ್ಗಿ, ಜೊಮ್ಯಾಟೊದಲ್ಲಿ ಬಂದ್ಬಿಟ್ಟು ಪರ್ ಆರ್ಡರ್ಗೆ ಮಿನಿಮಮ್ ಅಂತ ಅಂದ್ರು 30 ರೂಪಾಯಿವರೆಗೂ ಸಿಗ್ತಾ ಇದೆ ಸ್ನೇಹಿತರೆ. ಓಕೆನಾ? ಸೊ ನಾನು ಮಾಡ್ಬೇಕಾದ್ರೆ ನಾನು ಒಂದೂವರೆ ವರ್ಷ ಮುಂಚೆ ಮಾಡಿದ್ದೆ. ಸೊ ಅವಾಗೆಲ್ಲ ಹಂಗಿತ್ತು. ಸೊ ಇವಾಗ ಏನೋ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೋದು, ಕಿಲೋಮೀಟರ್ಗೆ 5 ರೂಪಾಯಿನೋ ಕೊಡ್ತಾರೆ ಅಂತ ನನ್ನ ಫ್ರೆಂಡ್ಸ್ ಹೇಳಿದ್ರು. ಓಕೆನಾ? ಸೊ ನಾನು ಅವಾಗಲ್ದ ಬಗ್ಗೆ ಹೇಳ್ತಿರೋದು. ಹಾಗೆ ಸ್ನೇಹಿತರೆ ಅಮೆಝಾನ್ ಅಲ್ಲಿ, ಅಮೆಝಾನ್ ಅಲ್ಲಿ ಬಂದ್ಬಿಟ್ಟು ಪ್ಯಾಕೇಜ್ ಸಿಗ್ತವೆ. ಒಂದೊಂದು ಪ್ಯಾಕೇಜ್ ಬಂದ್ಬಿಟ್ಟು 4 ಅವರ್ಸ್, 3 ಅವರ್ಸ್, 2.5 ಅವರ್ಸ್ ಅಂತ ಕೂಡ ಇರುತ್ತೆ. ಅಮೆಝಾನ್ ಬಂದ್ಬಿಟ್ಟು ಪ್ರೈಮ್ ಅಂತಾನು ಇದೆ. ಅದ್ರಲ್ಲಿ ಹೆಂಗೆ ಅಂತಂದ್ರೆ ಕೆಲವೊಂದೆಲ್ಲ ಮೋರ್ ಅಂತ ಎಲ್ಲ ಇರ್ತವೆ, ಅಲ್ಲಿ ಕೆಲವೊಂದು ಪ್ಯಾಕೆಟ್ಸ್ ಇರ್ತವೆ, ಅದನ್ನ ಡೆಲಿವರಿ ಮಾಡ್ಬೇಕು ಅದು 2.5 ವಾರವರೆಗೆ. ಅದ್ರಲ್ಲಿ ಬಂದ್ಬಿಟ್ಟು 250 ರೂಪಾಯಿ ಇಲ್ಲಾಂತಂದ್ರೆ 300 ರೂಪಾಯಿ ಅಂತ ಇರ್ತವೆ 3 ಅವರ್ಗೆ ಆ ತರ. ಹಾಗೆ ಪ್ಯಾಕೇಜ್ ಅಂತಂದ್ರೆ 4 ಅವರ್ ಪ್ಯಾಕೇಜ್, 5 ಅವರ್ ಪ್ಯಾಕೇಜ್ ಅಂತ ಕೂಡ ಇರುತ್ತೆ. ಅದು ಬಂದ್ಬಿಟ್ಟು 550, 600 ಅಂತ ಕೂಡ ಅದು ಪ್ಯಾಕೇಜ್ ಅಂದ್ರೆ 4 ಅವರ್ಸ್ ಆಗಿ. ಅದು ಬಂದ್ಬಿಟ್ಟು ನಾರ್ಮಲ್ ಆಗಿ ನಿಮ್ಮ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೋಬಹುದು ಅವ್ರದ್ದು ಅಮೆಝಾನ್ದು ಡೆಲಿವರಿ ಪಾರ್ಟ್ನರ್ದು ಅಂತ ಅಂದ್ಬಿಟ್ಟು ನೀವು ಸರ್ಚ್ ಹೊಡೆದ್ರೆ ಒಂದು APK ಸಿಗುತ್ತೆ. ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅದ್ರ ಮುಖಾಂತರವಾಗಿ ನೀವು ರಿಜಿಸ್ಟರ್ ಕೂಡ ಆಗ್ಬೋದು ಸ್ನೇಹಿತರೆ. ಸೊ ಇದು ಒಂದು ಮೆಥಡ್, ಅಂದ್ರೆ ಇದು ಪಾರ್ಟ್ ಟೈಮ್ಗೂ ಮಾಡ್ಕೋ, ಫುಲ್ ಟೈಮ್ಗೂ ಮಾಡ್ಕೋಬಹುದು. ಓಕೆನಾ? ಸೊ ಇದು ಆಲ್ಮೋಸ್ಟ್ ಬಂದ್ಬಿಟ್ಟು ಎಲ್ಲಾ ಕಡೆನೂ ಇರುತ್ತೆ ಸ್ನೇಹಿತರೆ. ನೀವು ಅಮೆಝಾನ್ ಮತ್ತೆ ಫ್ಲಿಪ್ಕಾರ್ಟ್ ಮಾಡ್ತೀವಿ ಅಂದ್ರೆ ಇದು ಹಳ್ಳಿ ನಗರ ಪ್ರದೇಶಗಳಲ್ಲಿ ಕೂಡ ನಡೀತದೆ. ಓಕೆ? ಸ್ವಿಗ್ಗಿ, ಜೊಮ್ಯಾಟೊ ಈ ತರ ಮತ್ತೆ ಪೋರ್ಟರ್ ಇದ್ರೆ ಒಂದ್ ಸ್ವಲ್ಪ ಸಿಟಿ ಕಡೆ ಜಾಸ್ತಿ ನಡೀತಾ ಇದೆ, ಬಟ್ ಏನಂತಂದ್ರೆ ಈ ಡೆಲಿವರಿ ಬಂದ್ಬಿಟ್ಟು ಸುಮಾರು ಕಡೆ ಇದೆ. ಸೊ ನಿಮ್ಮ ಊರಲ್ಲಿ ಯಾರು ಡೆಲಿವರಿ ಮಾಡ್ತಾರಲ್ವಾ ಈ ಪಾರ್ಸಲ್ಗಳನ್ನ, ಸೊ ಅವ್ರ ಹತ್ರ ನೀವು ತಿಳ್ಕೊಂಡು ಬೇಕಾದ್ರೆ ನೀವು ಕೂಡ ಜಾಯ್ನ್ ಆಗ್ಬೋದು ಅವ್ರ ಹತ್ರ. ನಾಲ್ಕನೇ ಬಿಸ್ನೆಸ್ ಬಂದು ಟೀ ಕಾಫಿ ಬಿಸ್ನೆಸ್. ಓಕೆನಾ? ಇದು ಬಂದು ನನ್ನ ಫ್ರೆಂಡ್ ಮಾಡ್ತಾರೆ. ಓಕೆನಾ? ಫ್ರೆಂಡ್ಸ್ ಮಾಡ್ತಾ ಇದಾರೆ, ಅಷ್ಟು ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಬಟ್ ಮಾಡ್ತಾರೆ ಫ್ರೆಂಡ್ ಸರ್ಕಲ್ ಅಲ್ಲಿ ಸುಮಾರು ಜನ ಮಾಡ್ತಾ ಇದಾರೆ. ಅಂದ್ರೆ ಜ್ಯೂಸ್ ಆಗ್ಲಿ, ಟೀ ಕಾಫಿ ಆಗ್ಲಿ, ಈ ಚಾಟ್ಸ್ ಇದೆ ಅಂತ ಬಿಸ್ನೆಸ್ ಗಳನ್ನ ಮಾಡ್ತಾ ಇದಾರೆ. ಸೊ ಅದ್ರಲ್ಲೂ ಕೂಡ ಕೆಲವೊಂದು ಬೆನಿಫಿಟ್ ಇದೆ. ಅದು ಬಂದು ಫುಲ್ ಟೈಮು ಮಾಡ್ಬೋದು, ಹಾಗೆ ಪಾರ್ಟ್ ಟೈಮ್ ಕೂಡ ಮಾಡ್ಬೋದು ಸ್ನೇಹಿತರೆ. ಓಕೆನಾ?
ಪಾರ್ಟ್ ಟೈಮ್ ಎಲ್ಲ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಬೆಂಗಳೂರು ನಗರದಲ್ಲಿ ಸ್ನೇಹಿತರೆ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ. ಅವ್ನು ಮಾಡೋದು ಎಷ್ಟು ಗಂಟೆಗೆ ಅಂದರೆ ರಾತ್ರಿ 12 ಗಂಟೆಗೆ ಟೀ ಮತ್ತು ತಂಬಾಕು ಐಟಮ್ನ ಸೆಲ್ ಮಾಡ್ತಾನೆ. ಓಕೆನಾ? ಸೊ ಎಷ್ಟು ಗಂಟೆ ಸಿಗ್ನಲ್ ಹತ್ರ ಅಂದರೆ ಈ ಜಾಸ್ತಿ ಕ್ಯಾಬ್ಗಳು ಆ ಥರ ಓಡಾಡ್ತಾವಲ್ಲ ನೈಟಲ್ಲಿ, ಈ ಕಾಲ್ ಸೆಂಟ್ರು ಇವೆಲ್ಲ ಬೆಂಗಳೂರಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಸೊ IT ಕಂಪ್ನಿಗಳು ಆ ಸರೌಂಡಿಂಗಲ್ಲಿ ಬಂದು ನನ್ನ ಫ್ರೆಂಡು ಇಟ್ಕೊಂಡಿದ್ದಾನೆ. ಅಂದರೆ ಅವ್ನ ರೂಮಿಂದ ಒಂದು 2 ಕಿಲೋಮೀಟರ್ ದೂರ ಇರ್ಬೋದು, ಅಲ್ಲೋಗಿ ನಿಂತ್ಕೊತಾನೆ. ಸೊ ನಾರ್ಮಲ್ ಆಗಿ ಬೈಕಲ್ಲಿ ಒಂದು ಬ್ಯಾಗ್ ಹಾಕ್ಕೊಂಡು, ಸೊ ನೀವು ನೋಡಿರ್ತೀರ ಅಲ್ವಾ ಆಲ್ಮೋಸ್ಟ್ ಟೀ ಕಾಫಿ ಸೆಲ್ ಮಾಡೋದು ಯಾವ ಥರ ಅಂತ. ಸೊ ಎಷ್ಟಪ್ಪ ಮಾಡ್ತಾನೆ ಅಂತ ಅಂದರೆ ಪರ್ ಡೇಗೆ 2,500 ರೂಪಾಯಿ ಅಷ್ಟು ಮಾಡ್ತಾನೆ. ಅಂದರೆ ಎಷ್ಟು ಗಂಟೆ ರಾತ್ರಿ ಬಂದು 12 ಗಂಟೆಗೆ ಹೋಗ್ತಾನೆ, 4 ಗಂಟೆಗೆ ಬರ್ತಾನೆ. ಸೊ ಆಲ್ಮೋಸ್ಟ್ 4 ಅವರ್ಗೆ ಎಷ್ಟು ಸಂಪಾದನೆ? 2,500 ರೂಪಾಯಿ. ಸೊ 2,500 ರೂಪಾಯಿನಲ್ಲಿ ಸ್ನೇಹಿತರೆ ಅವನಿಗೆ ಅರ್ಧಕ್ಕರ್ಧ ತೆಗೆದ್ರು ಓಕೆನಾ 1,000 ರೂಪಾಯಿ 1,200 ರೂಪಾಯಿ ಅಷ್ಟು ಉಳ್ಕೊಳುತ್ತೆ ಆ ಐಟಮ್ ಎಲ್ಲ ಹೋಗಿ. ಸೊ 4 ಅವರ್, ಬಟ್ ಏನಂತಂದ್ರೆ ನಿದ್ರೆ ಕೆಡಬೇಕಾಗುತ್ತೆ ನೈಟು. ಹಗಲೊತ್ತು ಬಂದ್ಬಿಟ್ಟು ಅವನು ಒಂದು ಮಾಲ್ಗೆ ಹೋಗ್ತಾನೆ ಕೆಲಸಕ್ಕೆ. ಸೊ ಮಾಲಲ್ಲಿ ಕೆಲಸ ಮುಗಿಸ್ಕೊಂಡು ರಾತ್ರಿ ಹೊಟ್ಟು ಇದು ಪಾರ್ಟ್ ಟೈಮಿಗೆ ಬಿಸ್ನೆಸ್ ಮಾಡ್ತಾನೆ. ಸೊ ಇದು ಬಂದು ನಾರ್ಮಲ್ ಆಗಿ ಹೆಂಗೆ ಅಂತಂದ್ರೆ ಅವನಿಗೆ ಡ್ಯೂಟಿ ಬಂದು 12 ಗಂಟೆಗಿದೆ ಸ್ನೇಹಿತರೆ, ಮಧ್ಯಾಹ್ನ ಓಕೆನಾ. ಮಾಲಲ್ಲಿ ಕೆಲಸ ಮಾಡೋನು, ಸೆಕೆಂಡ್ ಶಿಫ್ಟ್ ಅಂತ ಹೋಗ್ತಾನೆ. ಹಾಗೆ ಅವ್ನ ಡ್ಯೂಟಿ ಎಷ್ಟು ಗಂಟೆಗೆ ಮುಗೀತದೆ ಅಂದರೆ 9 ಗಂಟೆಗೆ ಮುಗೀತದೆ. 9 ಗಂಟೆಗೆ ಬರ್ತಾನೆ ಮನೆಗೆ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ಒಂದೆರಡು ಅವರ್ ಊಟ ಗೀಟ ಮಾಡಿಕೊಂಡು ಮನ್ಕೊಳ್ತಾನೆ. ಮನ್ಕೊಂಡು ಮತ್ತೆ 12 ಗಂಟೆ ಅಷ್ಟೊತ್ತಲ್ಲಿ ಏನಿದೆ ಪ್ರಿಪ್ರೇಷನ್ ಮಾಡ್ಕೊಂಡು ಫ್ಲಾಸ್ಕ್ ತಗೊಂಡು ಈ ಇದತ್ರಕ್ಕೆ ಹೋಗ್ತಾನೆ, ಯಾವುದು ರೋಡಲ್ಲಿ ಸಿಗ್ನಲ್ ಹತ್ರ ಹೋಗಿ ನಿಲ್ಸ್ಕೊತಾನೆ. ಸ್ವಲ್ಪ ಜಾಗ ಇದೆ ಅಲ್ಲಿ ಗಾಡಿ ನಿಲ್ಸ್ಕೊಳಂತ ಅಂತ ಸೌಕರ್ಯ ಇರುವಂತ ಜಾಗ. ಸೊ ಅಲ್ಲಿ ನಿಲ್ಸ್ಕೊಂಡು ಈ ತರ ಟೀ ಮತ್ತೆ ತಂಬಾಕು ಐಟಮ್ನ ಕೂಡ ಸೇಲ್ ಮಾಡ್ತಾನೆ. ಓಕೆ, ಸೊ ಈ ತರ ಮಾಡ್ಕೊತಾನೆ. ಮತ್ತೆ ಡ್ಯೂಟಿ ಮುಗಿದ ಅವನದು ಕೆಲಸ ಮುಗಿದ್ಮೇಲೆ 4 ಗಂಟೆನ 4:15 ಅಷ್ಟು ಮತ್ತೆ ರೂಮ್ ಬರ್ತಾನೆ ಮನ್ಕೊತಾನೆ. ಬೆಳಗ್ಗೆ 10-11 ಗಂಟೆವರೆಗೂ ಮನ್ಕೊತಾನೆ, ಮತ್ತೆ ಫ್ರೆಶ್ ಅಪ್ ಆಗಿ ಡ್ಯೂಟಿಗೆ ಹೋಗ್ತಾನೆ. ಸೊ ಈ ತರ ಇದೆ ಸ್ನೇಹಿತರೆ ಟೀ ಕಾಫಿ ಬಿಸ್ನೆಸ್ ಅಲ್ಲಿ. ಮತ್ತೆ ಬೆಂಗಳೂರಲ್ಲಿ ಅಂದ್ರೆ ನಗರ ಪ್ರದೇಶದಲ್ಲಿ ಯಾವುದು ಹೋಟೆಲ್ ಸ್ವಲ್ಪ ಚೆನ್ನಾಗಿರುತ್ತಲ್ವ ಈ ಪಾರ್ಕಿಂಗ್ ತರ ಮಾಡೋದು, ವಾಲೆ ಪಾರ್ಕಿಂಗ್ ಅಂತ. ಇದು ಬಂದು ಜಾಬ್ ಆಯ್ತಾ, 5ನೇ ಪದಕ್ಕೆ ಇದು ಹೇಳ್ತಿರೋದು. ಓಕೆನಾ? ವಾಲೆ ಪಾರ್ಕಿಂಗ್ ಅಂದ್ರೆ ನೀವು ನೋಡಿರ್ಬೋದು ಕಸ್ಟಮರ್ ಕೆಲವೊಂದ್ ಕಡೆ ಪಾರ್ಕಿಂಗ್ ಇರಲ್ಲ, ಕಸ್ಟಮರ್ ತಗೊಂಬರ್ತಾರೆ ಅವ್ರ ಕಾರ್ನ ತಂದು ಕೊಡ್ತಾರೆ, ಆ ಗಾಡಿನ ತಗೊಂಡೋಗಿ ಪಾರ್ಕಿಂಗ್ ಮಾಡಬೇಕು. ಕಸ್ಟಮರ್ ಗಾಡಿ ತಗೊಂಬರ್ತಾರೆ, ಗಾಡಿ ತಗೊಂಬಂದ್ಬಿಟ್ಟು ಕೊಡ್ತಾರೆ ಇದು ವಾಲೆ ಪಾರ್ಕಿಂಗ್ ಏನು ಡ್ರೈವರ್ಸ್ ಇದಾರಲ್ಲ ಅವ್ರಿಗೆ. ಸೊ ಇದು ಬಂದ್ಬಿಟ್ಟು ವಾಲೆ ಪಾರ್ಕಿಂಗ್ ಕೂಡ 2 ತರ ಇದೆ, ಒಂದು ಪಾರ್ಟ್ ಟೈಮ್ ಮಾಡ್ಬೋದು ಫುಲ್ ಟೈಮ್ ಕೂಡ ಮಾಡ್ಬೋದು ಸ್ನೇಹಿತರೆ. ಓಕೆನಾ? ಎಷ್ಟಪ್ಪ ಸಂಬಳ ಇರುತ್ತೆ ಅಂದ್ರೆ 10-15,000 ರೂಪಾಯಿವರೆಗೂ ವಾಲೆ ಪಾರ್ಕಿಂಗ್ ಅಲ್ಲಿ ಸಂಬಳ ಇದೆ. ಸೊ ಅದಕ್ಕಿಂತನು ಮತ್ತೆ ಟಿಪ್ಸ್ ಕೂಡ ಸ್ವಲ್ಪ ಸಿಗುತ್ತೆ. ಸೊ ಎಲ್ಲ ಟೋಟಲ್ ಆಗಿ ನೀವು ಪಾರ್ಟ್ ಟೈಮ್ ಅಲ್ಲಾದ್ರೆ ಫುಲ್ ಟೈಮ್ ಅಲ್ಲಿ ಮಾಡಿದ್ರು ಏನಿಲ್ಲ ಅಂತಂದ್ರು ಎಕ್ಸ್ಟ್ರಾ ಒಂದು ಟಿಪ್ಸ್ ಅಲ್ಲೇ ಬಂದ್ಬಿಟ್ಟು ಒಂದು 5,000 ರೂಪಾಯಿ ನಿಮ್ಗೆ ಸಿಗುತ್ತೆ. ಫುಲ್ ಟೈಮ್ ಅಲ್ಲಿ ಮಾಡಿದ್ರು ಕೂಡ ಆಲ್ಮೋಸ್ಟ್ 10,000 ರೂಪಾಯಿವರೆಗೂ ಸಿಗುತ್ತೆ. ಸೊ ಟೋಟಲ್ ಪರ್ ಮಂತ್ ಎಷ್ಟಪ್ಪ ಇನ್ಕಮ್ ಆಗ್ಬೋದು ಅಂತಂದ್ರೆ ಮಿನಿಮಮ್ ಅಂತಂದ್ರು 25,000 ವರೆಗೂ ಆಗುವಂತ ಚಾನ್ಸಸ್ ಇದೆ, ಆಗಬಹುದು. ಯಾಕಂತಂದ್ರೆ ಸ್ಯಾಲ್ರಿ ಇರುತ್ತಲ್ಲ, ಟಿಪ್ಸ್ ಒಬ್ಬೊಬ್ರು ಬಂದ್ಬಿಟ್ಟು 100 ರೂಪಾಯಿ ಕೊಡೋರು ಇರ್ತಾರೆ, 10 ರೂಪಾಯಿ ಕೊಡೋರು ಇರ್ತಾರೆ. ಸೊ ಅದು ಡಿಪೆಂಡ್ ಆನ್ ಟಿಪ್ಸ್ ಮೇಲೆ. ಅದ್ರ ಸಂಬಳ ಬಂದ್ಬಿಟ್ಟು ಫಿಕ್ಸ್ ಇರುತ್ತೆ ನಿಮ್ಗೆ. ಹಾಗೆ ವಾಲೆ ಪಾರ್ಕಿಂಗ್ ಮಾಡ್ತಾರಲ್ಲ ರೆಸ್ಟೋರೆಂಟ್ ಆಗ್ಲಿ ಅಥವಾ ಹೋಟ್ಲ್ ಅಲ್ಲಿ ಯಾವ್ದಿರ್ತಾವಲ್ಲ ಕೆಲವೊಂದ್ ಕಡೆ ಪಾರ್ಲರ್ಗಳು ಆ ಕಡೆ, ಅದರಲ್ಲಿ ಜೊತೆಗೆ ರೆಸ್ಟೋರೆಂಟ್ ಆದ್ರೆ ಊಟ ಗೀಟ ಕೂಡ ಸಿಗುತ್ತೆ. ಸೊ ಅದು ಕೂಡ ಬೆನಿಫಿಟ್ ಸಿಗ್ತವೆ ಸ್ನೇಹಿತರೆ. ಇದಿಷ್ಟು ಬಂದು ನಾನ್ ಮಾಡಿದೀನಿ ಇಷ್ಟು ಕೆಲಸ ಕೂಡ. ಓಕೆನಾ? ಈ ಕೆಲಸ ಮಾಡಿದ್ರಿಂದಾಗಿ ನಿಮ್ಗೆ ನನ್ನ ಅನುಭವನ ನಿಮ್ಮೊಂದಿಗೆ ಹಂಚ್ಕೊತಾ ಇದ್ದೀನಿ. ಇದಿಷ್ಟು ಕೆಲಸ 5 ಕೆಲಸದ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಓಕೆನಾ? ಇನ್ನೂ 10 ಹಲವಾರು ಇದಾವೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡಕ್ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಓಕೆ, ಸೊ ಹೇಗಿತ್ತು ವಿಡಿಯೋ ಅಂತ ದಯವಿಟ್ಟು ಪ್ಲೀಸ್ ತಿಳಿಸಿ. ಓಕೆ, ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ನಮಸ್ಕಾರ, ಬಾಯ್ ಬಾಯ್.